ಬಾಂಗ್ಲಾದೇಶದಲ್ಲಿ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ಹೆಚ್ಚಾಗುತ್ತಿದ್ದಂತೆ ದೇಶವು ಕರ್ಫ್ಯೂ ವಿಧಿಸಿದೆ ಮತ್ತು ಅಧಿಕಾರಿಗಳು ರಾಷ್ಟ್ರವ್ಯಾಪಿ ಮೊಬೈಲ್ ಇಂಟರ್ನೆಟ್ ಸೇವೆಗಳನ್ನು ನಿಷ್ಕ್ರಿಯಗೊಳಿಸಿದ್ದಾರೆ. ಕರ್ಫ್ಯೂ ನಂತರ ಅಧಿಕಾರಿಗಳು ಶಾಲೆ ಮತ್ತು ವಿಶ್ವವಿದ್ಯಾಲಯಗಳನ್ನು ಅನಿರ್ದಿಷ್ಟಾವಧಿಗೆ ಮುಚ್ಚಿಹಾಕಿದ್ದಾರೆ. ದಿ ವಾಷಿಂಗ್ಟನ್ ಪೋಸ್ಟ್ ಪ್ರಕಾರ ಪೊಲೀಸರು ಮತ್ತು ವಿವಿಧ ವಿದ್ಯಾರ್ಥಿ ಗುಂಪುಗಳ ನಡುವಿನ ಘರ್ಷಣೆಗಳು ಸುಮಾರು 12 ಜನರನ್ನು ಕೊಂದ ನಂತರ ಬಾಂಗ್ಲಾದೇಶ ಶುಕ್ರವಾರ ಸಂಜೆ ರಾಷ್ಟ್ರವ್ಯಾಪಿ ಕರ್ಫ್ಯೂ ಘೋಷಿಸಿತು. ಪಾಕಿಸ್ತಾನದ ವಿರುದ್ಧ 1971 ರಾಷ್ಟ್ರದ ಸ್ವಾತಂತ್ರ್ಯ ಹೋರಾಟಗಾರರ ವಂಶಸ್ಥರಿಗೆ ಸರ್ಕಾರಿ ಉದ್ಯೋಗಗಳು ಒಂದು ಭಾಗವನ್ನು ಮೀಸಲಿಡುವ ಹೊಸ ನೀತಿಯ ವಿರುದ್ಧ ವಿದ್ಯಾರ್ಥಿಗಳು ಹಿಂಸಾತ್ಮಕವಾಗಿ ಹಿಮ್ಮೆಟ್ಟಿಸಿದರು. ನಂತರ ಪ್ರತಿಭಟನೆಗಳು ಪ್ರಾರಂಭವಾದವು. ಇದಲ್ಲದೆ ಪ್ರತಿಭಟನಾಕಾರರು ಢಾಕಾದಲ್ಲಿನ ರಾಜ್ಯ ದೂರದರ್ಶನ ಕೇಂದ್ರ ಕಚೇರಿಯ ಮೇಲೆ ದಾಳಿ ಮಾಡಿದರು ಮತ್ತು ಗುರುವಾರ ದೇಶದ ಸಂಪೂರ್ಣ ಸ್ಥಗಿತಕ್ಕೆ ಕರೆ ನೀಡಿದರಿಂದ ಪೊಲೀಸ್ ಬೂತ್ಗಳಿಗೆ ಬೆಂಕಿ ಹಚ್ಚಿದ್ದರು. ರಬ್ಬರ್ ಗುಂಡುಗಳು ಮತ್ತು ಆಶ್ರುವಾಯು ಬಳಸಿ ಭದ್ರತಾ ಪಡೆಗಳ ನಡುವೆ ನಡೆಯುತ್ತಿರುವ ಬೀದಿ ಯುದ್ಧಗಳು ಬಾಂಗ್ಲಾದೇಶದ ಹಲವಾರು ನೆರೆಹೊರೆಗಳಲ್ಲಿ ಜೀವನವನ್ನು ಸ್ಥಗಿತಗೊಳಿಸಿವೆ. ಇದರ ನಡುವೆ ಹಲವಾರು ಪ್ರಮುಖ ಬಾಂಗ್ಲಾದೇಶದ ಪತ್ರಿಕೆಗಳ ವೆಬ್ಸೈಟ್ಗಳನ್ನು ಗುರುವಾರದಿಂದ ನವೀಕರಿಸಲಾಗಿಲ್ಲ. ಹೆಚ್ಚುವರಿಯಾಗಿ ಟೆಲಿವಿಷನ್ ಚಾನೆಲ್ಗಳನ್ನು ಸಹ ಪ್ರಸಾರದಿಂದ ತೆಗೆದುಹಾಕಲಾಗಿದೆ. ಭಾರತಕ್ಕೆ ಪ್ರಯಾಣಿಸಲು ಉತ್ಸುಕರಾಗಿರುವ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಭದ್ರತೆಯನ್ನು ಒದಗಿಸಲು ಢಾಕಾದಲ್ಲಿ ಭಾರತೀಯ ಹೈ ಕಮಿಷನ್ ಬಾಂಗ್ಲಾದೇಶದಿಂದ ಸ್ಥಳೀಯ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸುತ್ತಿದೆ ಎಂದು ಮೂಲಗಳು ಶುಕ್ರವಾರ ತಿಳಿಸಿವೆ.